ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಶಿವಮ್ಮ ಅನ್ನೋ ಒಂದು ಚಿತ್ರದ ಪ್ರೀಮಿಯರ್ ಶೋನ ನೋಡ್ಕೊಂಡು ಬಂದೆ. ಆ ಚಿತ್ರದ ನಿರ್ದೇಶಕರಾದಂತಹ ಜಯಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಆ್ಯಕ್ಚುಲಿ ಯಾವ ಊರಿನವ್ರು ಸರ್ ನೀವು? ನಮ್ಮದು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ, ಮೂಲ ಕೊಪ್ಪಳ. ಕೊಪ್ಪಳದವ್ರು? ಕೊಪ್ಪಳ ಜಿಲ್ಲೆ ರೇಣಸನಾಳ ಗ್ರಾಮ. ಹೆಂಗೆ ಸಿಕ್ಕ್ರಿ ಶಿವಮ್ಮ? ಶಿವಮ್ಮ ಅಲ್ಲೇ ಊರಲ್ಲೆಲ್ಲ ಹುಡುಕಾಡ್ಬೇಕಾದ್ರೆ ಎಲ್ಲರೂ ಹೇಳ್ತಿದ್ದೆ ಈ ಥರದೊಂದು ಪಾತ್ರ ಬೇಕು ಅಂತಂದಾಗ ಚಟ್ಟಿ ಚೆನ್ನಪ್ಪ ಅವ್ರ ಹೆಂಡತಿ ಚೆನ್ನಾಗಿ ಮಾತಾಡ್ತಾರೆ, ಚಟ್ಟಿ ಚೆನ್ನಪ್ಪ ಹೆಂಡತಿ. ಆಮೇಲೆ ಕೊನೆಗೆ ಅವರೇ ಒಂದ್ಸತಿ ನಮ್ಮ ಮನೆಗೆ ಬಂದಿದ್ರು. ಅವಾಗ ನಾವು ಅವ್ರು ಮಾತಾಡ್ತಿದ್ದ ರೀತಿ ಮತ್ತು ಅವ್ರ ಭಾಷೆ ಎಲ್ಲ ನೋಡಿ ಸೂಪರ್ ಇದ್ದಾರೆ ಅಂತಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿದ್ದೆ. ಓಕೆ, ಈ ಚಿತ್ರದಲ್ಲಿ ಶಿವಮ್ಮ ಅವ್ರ ಕಡೆಯಿಂದ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಕೆಟ್ಟದ್ದು ಒಳ್ಳೇದನ್ನು ತೋರಿಸಿದ್ದೀರಾ, ಇದೇನು ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನಾದ್ರು ಆಗಿದೆಯಾ ಅಂತ? ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ನನಗೆ ಒಂದಷ್ಟು ಪರಿಚಯ ಆಯಿತು. ಅಂದರೆ ಒಂದಷ್ಟು ಜನ ನನ್ನ ಕರ್ಕೊಂಡು ಹೋಗಿದ್ರು ಆ ಥರದ ಬಿಸ್ನೆಸ್ಗೆ, ಮೋಟಿವೇಶನಲ್ ಈವೆಂಟ್ಸ್ಗೆ. ಸೊ ಅಲ್ಲಿ ನನಗೆ ಅವ್ರ ಮೇಲೆ ಒಂದು ಕುತೂಹಲ, ಅಂದರೆ ಆ ಒಂದು ವ್ಯವಸ್ಥೆ ಇದೆಯಲ್ಲ, ಅಂದರೆ ಸ್ಟೇಜ್ ಮೇಲೆ ಹೋಗಿ, ಅಂದರೆ ತುಂಬ ಮೋಟಿವೇಷನಲ್ ಪ್ರೋಸೆಸ್ ಇರುವಂಥ ಒಂದು ಸಿನಿಮಾ, ಅಂದರೆ ಒಂದು ಪ್ರೋಸೆಸ್ ಅದು. ಸೊ ಅವ್ರ ಮೇಲೆ ಒಂದು ಕುತೂಹಲ ಇತ್ತು, ಮತ್ತು ಅವ್ರ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು ನನಗೆ. ಸೊ ಅಂದರೆ ಅವರ ಥಾಟ್ ಪ್ರೋಸೆಸ್ ಹೆಂಗಿರುತ್ತೆ, ಯಾಕಂದರೆ ಎಷ್ಟೊಂದು ಜನ ರಿಜೆಕ್ಟ್ ಮಾಡಿ ಕಳಿಸ್ತಾರೆ, ನಮ್ಮ ಒಂದಷ್ಟು ಅಗೌರವಾಗಿ ನೋಡ್ತಾರೆ ಆ ಪ್ರೊಫೆಷನ್ನ. ಸೊ ಆ ಥರ ಅಗೌರವಾಗಿ ನೋಡುವಂಥ ಪ್ರೊಫೆಷನ್ ಅವರು ಯಾವಾಗಲೂ ಮೋಟಿವೇಟೆಡ್ ಆಗಿರ್ಬೇಕಾದ್ರೆ, ಸೊ ಅವ್ರ ಮೇಲೆ ಒಂದು ಸಿನಿಮಾ ಮಾಡೋಣ ಅಂತೇಳಿ ನಾನು ಆ ಪ್ರೊಫೆಷನ್ನ ತೀಮ ಚೂಸ್ ಮಾಡ್ತೀನಿ. ಕೊನೆಯದಾಗಿ ನಾಳೆ ಚಿತ್ರ ಬಿಡುಗಡೆ ಆಗ್ತಿದೆ. ಸೊ ಉತ್ತರ ಕರ್ನಾಟಕದವರು, ಅದಾದಮೇಲೆ ಒಬ್ಬ ಮುಗ್ಧ ಹೆಣ್ಮಗಳನ್ನು ತೊಗೊಂಬಂದು ಸ್ಕ್ರೀನ್ ಮೇಲೆ ಇಟ್ಟವರು, ಅವ್ರನ್ನ ಇಟ್ಕೊಂಡು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಿದವ್ರು ಇರ್ಬೋದು. ಹಾಗಾಗಿ ಪ್ರೇಕ್ಷಕರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾಳೆ ಚಿತ್ರ ರಿಲೀಸ್ ಆಗ್ತಾ ಇದೆ. ಇದು ಅಚ್ಚ ಉತ್ತರ ಕರ್ನಾಟಕದ ಸಿನಿಮಾ, ಮತ್ತು ಹಳ್ಳಿ ಹೆಣ್ಮಗಳ ಸಿನಿಮಾ. ಅಂದರೆ ನಮಗೆ ನಮ್ಮ ತಾಯಂದಿರ ಕಥೆಗಳನ್ನ ಹೇಳಕ್ಕೆ ನೋಡೋಕ್ಕೆ ಸಿಗಲ್ಲ ಸಿನಿಮಾಗಳು. ಸೊ ನನಗೆ ಅದಕ್ಕೆ ನನಗೆ ನಮ್ಮ ತಂದೆ ವಯಸ್ಸಿನ ಅಥವಾ ತಾಯಿ ವಯಸ್ಸಿನ ಅವ್ರಗಳ ಮುಖಾಂತರ ಕತೆ ಹೇಳೋದು ತುಂಬ ನನಗೆ ಅಗತ್ಯ ಇತ್ತು. ಸೊ ಅದಕ್ಕೆ ನಾನು ಈ ಸಿನಿಮಾಗೆ ನಾನು ಯಾರನ್ನ ಬೇಕಾದರೂ ಚೂಸ್ ಮಾಡ್ಬೋದಿತ್ತು, ಬಟ್ ನನಗೊಬ್ಬ ತಾಯಿ ಪರ್ಸ್ನಾಲಿಟಿನ ಚೂಸ್ ಮಾಡಿಕೊಂಡು ಅವ್ರ ಮುಖಾಂತರ ಕತೆ ಹೇಳೋಣ ಅಂತ ಅನಿಸ್ತು. ಉತ್ತರ ಕರ್ನಾಟಕದ ಯಾರ್ಯಾರು ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಇದ್ರಿ ಅಥವಾ ಅಲ್ಲೂ ಕೂಡ, ಸೊ ಇವರೆಲ್ಲ ನಿಮ್ಮ ಭಾಷೆಯ ಸಿನಿಮಾ ಮಾಡಿದ್ದೀನಿ ನಾನು, ಅಥವಾ ನಮ್ಮ ಭಾಷೆಯ ಸಿನಿಮಾ ಮಾಡಿದ್ದೀನಿ. ಸೊ ನೀವು ಈ ಥರದ ಸಿನಿಮಾನ ಬೆಳೆಸ್ಬೇಕು, ಈ ಥರದ ಸಿನಿಮಾ ಬೆಳೆದಾಗ ನೀವು ನೋಡಿದಾಗ ನನ್ನ ಥರದೇ ಒಂದಷ್ಟು ಫಿಲ್ಮ್ ಮೇಕರ್ಸ್ಗಳು ಅವರವರ ಊರಿನ ಕಥೆಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆದ್ದರಿಂದ ಈ ಸಿನಿಮಾನ ಆದಷ್ಟು ಬೇಗ ಬಂದು ಥಿಯೇಟ್ರಿಗೆ ನೋಡಿ, ಈ ಸಿನಿಮಾನ ಗೆಲ್ಸಿ. ಥ್ಯಾಂಕ್ ಯು. ಹೌದು, ಅಪ್ಪಟ ಉತ್ತರ ಕರ್ನಾಟಕದ ಚಿತ್ರ ಇದು. ದಯವಿಟ್ಟು ನಮ್ಮ ಜಿಲ್ಲೆ ಆದಂತಹ ಕೊಪ್ಪಳ ಇರ್ಬೋದು, ಗದಗ, ನಾನು ಗದಗ್ನವನು, ಇವರು ಕೊಪ್ಪಳದವರು. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದವರು ಏನಾದರೂ ಈ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ, ದಯವಿಟ್ಟು ಪ್ರೋತ್ಸಾಹಿಸಿ ಇನ್ನೊಂದು ಮೂವಿ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ. ನಾಳೆ ದಯವಿಟ್ಟು ಚಿತ್ರಾನ ಶಿವಮ್ಮ ಚಿತ್ರಾನ ಥಿಯೇಟ್ರಲ್ಲೇ ಬಂದು ನೋಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.